एल्लरिगू नमस्कार करावळी स्वागतक्के स्वागत इवत्तिन वीडियोदल्लि मसाला कडले अथवा मसाला शेंगा माड्ता इद्दीनि बेकरियल्लि सिगो तर तुंबाने ईजी आगि ई मसाला कडलेन माड्कोबहुदु ಒಂದಸಲ ಈ ಮಸಾಲಾ ಕಡ್ಲೆನ ಮಾಡ್ಕೊಂಡ್ರೆ 5 ನಿಮಿಷದಲ್ಲಿ ನೀವು ಪ್ಲೇಟ್ನ ಖಾಲಿ ಮಾಡಿಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಯಾವ ತರ ಮಾಡೋದು ಅಂತ ನೋಡೋಣ ಮೊದಲಿಗೆ ಶೇಂಗಾನ ಎಣ್ಣೆಲಿ ಬಿಡ್ಲಿಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಬೌಲಿಗೆ 1/4 ಕಪ್ ಆಗುವಷ್ಟು ಕಡ್ಲೆ ಹಿಟ್ಟನ್ನ ಹಾಕೋತಾ ಇದೀನಿ ಹಾಗೆ ಖಾರಕ್ಕೆ 1 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1/2 ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಸ್ವಲ್ಪ ಹಿಂಗ್ನ ಹಾಕೋತಾ ಇದೀನಿ ಚಿಟಿಕೆ ಸ್ಟಿಂಗ್ ಹಾಕೊಂಡ್ರೆ ಸಾಕು ಹಿಂಗ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಚಿಲ್ಲಿ ಪೌಡರ್ ನ ಹೆಚ್ಚು ಕಮ್ಮಿ ಹಾಕೋಬಹುದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆ ನೀರಬಾರದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಕಡ್ಲೆ ಗರ್ಗರಿಯಾಗಿ ಬರಲಿಕ್ಕೆ ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಕೆಲವರಲ್ಲ ಅಕ್ಕಿ ಹಿಟ್ಟು ಹಾಕ್ತಾರೆ ನಾನು ಇಲ್ಲಿ ಏನು ಹಾಕ್ತಾ ಇಲ್ಲ ಅಕ್ಕಿ ಹಿಟ್ಟು ಹಾಕಿದನೆ ತುಂಬಾ ಕ್ರಿಸ್ಪಿ ಆಗಿದು ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ ತುಂಬಾ ದಪ್ಪ ಮಾಡಿ ಕಲಸ್ಕೋಬೇಡಿ ನೋಡಿ ಈ ತರ ತೆಳ್ಳಗಿದ್ರೆ ಸಾಕು ನೋಡಿ ಈ ಹದದಲ್ಲಿ ಇದ್ರೆ ಸಾಕು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಇಲ್ಲಿ ಕಲರ್ ಗೋಸ್ಕರ ಒಂದು ಡ್ರಾಪ್ ಆಗುವಷ್ಟು ರೆಡ್ ಕಲರ್ ನ ಹಾಕ್ತಾ ಇದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಜಸ್ಟ್ ಕಲರ್ ಗೋಸ್ಕರ ಹಾಕೋದಷ್ಟೇ ನೀವು ಬೇಕಿದ್ರೆ ಹಾಕೋಬಹುದು ಬೇಡಾದ್ರೆ ಸ್ಕಿಪ್ ಮಾಡ್ಕೋಬಹುದು ಇದು ಹಾಕೋದ್ರಿಂದ ಟೇಸ್ಟ್ ಏನು ಡಿಫರೆನ್ಸ್ ಇರಲ್ಲ ನೋಡಿ ಕಲರ್ ನ ಹಾಕಿ ಚೆನ್ನಾಗಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಈ ಹದದಲ್ಲಿ ಇರಬೇಕು ತುಂಬಾ ತೆಳ್ಳಗು ಮಾಡ್ಕೊಳ್ಳಬೇಡಿ ದಪ್ಪನು ಮಾಡ್ಕೋಬೇಡಿ ನೆಕ್ಸ್ಟ್ ನಾನು 1 ಕಪ್ ಆಗುವಷ್ಟು ಕಡಲೆ ಅಥವಾ ಶೇಂಗಾನ ತಗೊಂಡಿದ್ದೀನಿ ನೀರಿಗೆ ಹಾಕೋತಾ ಇದೀನಿ ಈ ರೀತಿ ಕಡಲೆನ ನೀರಿಗೆ ಹಾಕೋಳೋದ್ರಿಂದ ಹಾಳಾಗಿರುವ ಅಥವಾ ಪೊಳ್ಳಾಗಿರುವ ಕಡಲೆ ಎಲ್ಲಾ ಮೇಲ್ಗಡೆ ಬಂದಿರುತ್ತೆ ಹಾಗೆ ಕಡಲೆನೂ ಕೂಡ ವಾಶ್ ಮಾಡ್ಕೋಬಹುದು ಮೇಲ್ಗಡೆ ಬಂದಿರುವ ಹಾಳಾಗಿರುವ ಕಡಲೆ ಎಲ್ಲಾ ನಾನು ತೆಗಿತಾ ಇದೀನಿ ಇದನ್ನ ಹಾಕ್ತಾ ಇಲ್ಲ ನೆಕ್ಸ್ಟ್ ನಾನು ಕಡಲೆನೆಲ್ಲ ಹಿಟ್ಟಿಗೆ ಹಾಕೋತಾ ಇದೀನಿ ನೀರೇ ನಿರ್ಬಾರದು ಚೆನ್ನಾಗಿ ಬಸ್ಕೊಂಡ ಹಾಕಿ ನೀರೇನಾದರೂ ಇದ್ರೆ ಹಿಟ್ಟು ಸ್ವಲ್ಪ ತೆಳ್ಳಗಾಗಿ ಬಿಡುತ್ತೆ ಎಲ್ಲವನ್ನೂ ಹಿಟ್ಟಿಗೆ ಹಾಕೋತಾ ಇದೀನಿ ಕಡಲೆನೆಲ್ಲ ಹಿಟ್ಟಿಗೆ ಹಾಕೊಂಡ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಬದಲಿಗೆ ಓಂಕಾಳನ್ನ ಕೂಡ ಹಾಕೋಬಹುದು ಹಿಟ್ಟು ದಪ್ಪ ಮಾಡ್ಕೊಂಡ್ರೆ ಎಣ್ಣೆಲಿ ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಕೋಟಿಂಗ್ ದಪ್ಪ ಆಗಿ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಕೈಯಿಂದ ಬಿಟ್ಟಾಗ ಇದು ಈಜಿಯಾಗಿ ಎಣ್ಣೆಲಿ ಬಿಡೋ ತರ ಇರಬೇಕು ಅಷ್ಟು ತೆಳ್ಳಗಿದ್ರೆ ಸಾಕು ತುಂಬಾ ತೆಳ್ಳಗೂ ಮಾಡ್ಕೋಬೇಡಿ ನಿಮಗೆ ಹಿಟ್ಟು ನೋಡ್ಲಿಕ್ಕೆ ತೆಳ್ಳಗಿದೆ ಅನ್ಸಿದ್ರು ಇದು ಎಣ್ಣೆಲಿ ಬಿಟ್ಟಾಗ ಚೆನ್ನಾಗಿ ಕೋಟ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೆಕ್ಸ್ಟ್ ನಾವು ಇವಾಗ ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಈ ರೀತಿ ಈಜಿಯಾಗಿ ಎಣ್ಣೆಲಿ ಬಿಟ್ರಾಯ್ತು ಕಡಲೆನ ಎಣ್ಣೆಲಿ ಬಿಡುವಾಗ ಕೈನ ಈ ರೀತಿ ಸವರ್ಕೊಂಡು ಎಣ್ಣೆಲಿ ಬಿಡಿ ಯಾಕಂದ್ರೆ ಕೈಗೆ ಅಂಟಿಕೊಂಡಿರೋ ಎಕ್ಸ್ಟ್ರಾ ಹಿಟ್ಟು ಎಣ್ಣೆಲಿ ಬಿಡಲ್ಲ ಎಣ್ಣೆಲಿ ಬಿಡುವಾಗ ನಿಧಾನಕ್ಕೆ ಜಾಗರತೆಯಿಂದ ಬಿಡಿ ಯಾಕಂದ್ರೆ ಎಣ್ಣೆ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಈಜಿಯಾಗಿ ಕಡಲೆನ ಎಣ್ಣೆಗೆ ಬಿಡಬಹುದು ನೀವು ಹಿಟ್ಟಿನಾದರೂ ದಪ್ಪ ಮಾಡ್ಕೊಂಡ್ರೆ ಕೈಗೆ ಅಂಟಿಕೊಂಡು ಬಿಡುತ್ತೆ ಈಜಿಯಾಗಿ ಬಿಡಕಾಗಲ್ಲ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಇದನ್ನ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಡಬೇಡಿ ನೀವೇನಾದರೂ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಇದು ಬೇಗ ಕಪ್ಪಗಾಗಿ ಬಿಡುತ್ತೆ ಒಳಗಡೆ ಸರಿಯಾಗಿ ಬೇಯಲ್ಲ ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರಲ್ಲ ತುಂಬಾ ಹೊತ್ತು ಇದನ್ನ ಫ್ರೈ ಮಾಡ್ಕೋಬೇಕು ಅಂತಿಲ್ಲ ಬಬಲ್ಸ್ ಎಲ್ಲಾ ಸ್ವಲ್ಪ ಕಡಿಮೆ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಿಂದ ತೆಗಿತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಹೇಳಿರೋ ಮೆಥಡ್ ನ ಫಾಲೋ ಮಾಡಿ ಮಾಡ್ಕೊಂಡ್ರೆ ಯಾರು ಬೇಕಾದರೂ ಈಜಿಯಾಗಿ ಮಸಾಲಾ ಕಡ್ಲೆನ ಮಾಡ್ಕೋಬಹುದು ನೋಡಿ ಎಲ್ಲವನ್ನೂ ಫ್ರೈ ಮಾಡ್ಕೊಂಡಾಗಿದೆ ಇಷ್ಟು ಗರ್ಗರಿಯಾಗಿ ಬಂದಿದೆ ನೋಡಿ ನಿಮ್ಮ ಸೌಂಡ್ ಕೇಳಿಸ್ತಾ ಇರಬಹುದು ಕೇವಲ ಕಡಲೆ ಹಿಟ್ಟನ್ನ ಹಾಕಿ ಈ ರೀತಿ ಗರ್ಗರಿಯಾದ ಮಸಾಲಾ ಕಡ್ಲೆನ ಮಾಡ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ಕರಿಬೇವನ್ನು ಸಹ ಈ ರೀತಿ ಫ್ರೈ ಮಾಡಿ ಹಾಕ್ತಾ ಇದೀನಿ ಇದು ಆಪ್ಷನಲ್ ಬೇಕಿದ್ರಷ್ಟೇ ಮಾಡ್ಕೋಬಹುದು ನೋಡಿ ಮಸಾಲಾ ಕಡ್ಲೆ ರೆಡಿ ಆಗಿದೆ ಇದನ್ನ ತುಂಬಾನೇ ಈಜಿಯಾಗಿ ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಕೋಟ್ ಆಗಿ ತುಂಬಾನೇ ಕ್ರಿಸ್ಪಿಯಾಗಿ ಬಂದಿದೆ ನೋಡಿದ್ರಲ್ವಾ ಬೇಕರಿಯಲ್ಲಿ ಸಿಗೋ ತರ ಎಷ್ಟು ಈಜಿಯಾಗಿ ಮಸಾಲೆ ಕಡ್ಲೆನ ಮನೆಯಲ್ಲಿ ಮಾಡ್ಕೋಬಹುದು ಅಂತ ನೀವು ಒಂದ್ಸರಿ ಇದನ್ನ ಖಂಡಿತ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಿಮಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು